ಓಂಕ್ಷಿಣಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೇ ಸತ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ಇದೇ ಜೂನ್ ತಿಂಗಳ 6ನೇ ತಾರೀಕಿನಿಂದ 12ನೇ ತಾರೀಕಿನವರೆಗೆ ಬರ್ತಕ್ಕಂತಹ ಈ 7 ದಿನಗಳ 12 ರಾಶಿಗಳ ಫಲಾಫಲ ಹೇಗಿದೆ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಒಂದು ಸಣ್ಣ ಪ್ರಕಟಣೆ. ಇದೇ ಜೂನ್ ತಿಂಗಳ 12ನೇ ತಾರೀಕು ಮುಕ್ತಿನಾಗ ಕ್ಷೇತ್ರದಲ್ಲಿ ಬೃಹತ್ ಮುಕ್ತಿನಾಗನಿಗೆ ರಥೋತ್ಸವದ ಸಂಭ್ರಮ. ಹಾಗಾಗಿ ಈ ರಥೋತ್ಸವಕ್ಕೆ ಎಲ್ಲರೂ ಬನ್ನಿ, ಎಲ್ಲರೂ ಪಾಲ್ಗೊಳ್ಳಿ. ಎಲ್ಲರೂ ಕೂಡ ರಥವನ್ನು ಎಳೆಯೋದ್ರಿಂದ ಸಾಕಷ್ಟು ಪುಣ್ಯವನ್ನು ಗಳಿಸೋದಕ್ಕೆ ಸಾಧ್ಯವಾಗುತ್ತೆ, ನಮ್ಮ ಸಂಕಷ್ಟಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ರಥದಲ್ಲಿ ಕುಳಿತಿರ್ತಕ್ಕಂತಹ ಅಲ್ಲಿ ದೇವಸೇನಾ ಸಮೇತನಾಗಿರುವ ಸ್ಕಂದನನ್ನು ದರ್ಶನ ಮಾಡುವ ಯೋಗ, ರಥವನ್ನು ಎಳೆಯುವ ಸುಯೋಗ, ಎರಡಕ್ಕೂ ಕೂಡ ಭಾಗಿಯಾಗಿ. ಮತ್ತು 11ನೇ ತಾರೀಕು ಶನಿವಾರ, ಜೂನ್ 11ನೇ ತಾರೀಕು ಶನಿವಾರ ಕಲ್ಯಾಣೋತ್ಸವ. ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಕ್ಕಂತಹ ಈ ಕಲ್ಯಾಣೋತ್ಸವದಲ್ಲಿ ಎಲ್ಲರೂ ಭಾಗಿಯಾಗಿ ಈ ಕಲ್ಯಾಣೋತ್ಸವದಲ್ಲಿ ಭಾಗಿಯಾಗೋದ್ರಿಂದ ಯಾರಿಗೆ ಯಾವುದೇ ರೀತಿಯ ಸಂಕಷ್ಟಗಳಿರ್ಬೋದು, ಮನೆಯಲ್ಲಿ ಅಮಂಗಳಗಳು ಆಗ್ತಾ ಇರ್ತಕ್ಕಂಥದ್ದು, ಅಂದರೆ ಏನಾದರೂ ಕೂಡ ಅಡಚಣೆಗಳು ಬರ್ತಕ್ಕಂಥದ್ದು, ಇದೆಲ್ಲಕ್ಕೂ ಕೂಡ ಪರಿಹಾರ ಸಿಕ್ಕತ್ತೆ. ಮತ್ತು ಅವಿವಾಹಿತರಿಗೆ ಕಲ್ಯಾಣ ಭಾಗ್ಯ ಸಿಕ್ಕತ್ತೆ. ಅಲ್ಲಿ ನಾವು ಕೊಡ್ತಕ್ಕಂತಹ ಒಂದು, ನಾವು ಪ್ರತಿಯಲ್ಲಿ ಸ್ವಾಮಿಗೆ ಕಂಕಣವನ್ನು ತೊಡಿಸುವಾಗ ಸಾಕಷ್ಟು ಕಂಕಣಗಳನ್ನು ಇಟ್ಟು ಪೂಜೆಯನ್ನು ಮಾಡಿರ್ತೀವಿ. ಆ ಕಂಕಣವನ್ನು ಪ್ರತಿಯೊಬ್ಬರೂ ಅವಿವಾಹಿತರು ಬಂದವರಿಗೆಲ್ಲ ಒಂದು ಕೊಡ್ತೀವಿ. ಅದನ್ನು ಕೆಲವು ವಿಧಿವಿಧಾನಗಳನ್ನು ಹೇಳ್ತೀವಿ, ಅದರ ಪ್ರಕಾರ ಅವರು ಧರಿಸಿದ್ದೇ ಆದರೆ ಶೀಘ್ರವಾಗಿ ಕಲ್ಯಾಣವಾಗೋದಕ್ಕೆ ಅವಕಾಶ ಆಗುತ್ತೆ. ಇದು ಯಾವತ್ತಿದೆ? 11ನೇ ತಾರೀಕು ಶನಿವಾರ ಬೆಳಿಗ್ಗೆ 9:30 ಗಂಟೆಗೆ ಮುಕ್ತಿನಾಗ ಕ್ಷೇತ್ರಕ್ಕೆ ಬನ್ನಿ. ಮತ್ತು 14ನೇ ತಾರೀಕು ಮಹಾಕಾಳ ಸರ್ಪ ಯಾಗ. ಈ ಮಹಾಕಾಳ ಸರ್ಪ ಯಾಗ ಮಾಮೂಲಾಗಿ ಪ್ರತಿ ತಿಂಗಳು ಕೂಡ ಮುಕ್ತಿನಾಗ ಕ್ಷೇತ್ರದಲ್ಲಿ ಕಾಳ ಸರ್ಪ ಹೋಮಗಳು ನಡೀತಾನೆ ಇರುತ್ತೆ. ಹಾಗಾದರೆ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತೀರಾ? ನೋಡಿ, ಈ ಮಹಾಕಾಳ ಸರ್ಪ ಯಾಗ ಬಹಳ ಅತಿ ದೊಡ್ಡ ಮಟ್ಟದಲ್ಲಿ ನಡೀತಕ್ಕಂಥದ್ದು. ಅದರಲ್ಲೂ ಕೂಡ ಈ ರಥೋತ್ಸವ ಅಂಗವಾಗಿ ಮಾಡ್ತಕ್ಕಂತಹ ಈ ಕಾಳಸರ್ಪ ಯಾಗದಲ್ಲಿ ಭಾಗಿಯಾಗೋದ್ರಿಂದ ನೀವು 12 ಬಾರಿ ಕಾಳಸರ್ಪ ಹೋಮವನ್ನು ಮಾಡಿದಾಗ ಎಷ್ಟು ಪುಣ್ಯ ಸಿಕ್ಕುತ್ತೋ ಅಷ್ಟು ಫಲ ಒಟ್ಟಿಗೆ ಸಿಕ್ಕುವಂಥದ್ದು. ಯಾರು ಎಷ್ಟೇ ಬಾರಿ ಮಾಡಿದರೂ ಕೂಡ ಇದರಲ್ಲಿ ಭಾಗವಹಿಸೋದ್ರಿಂದ ಸಾಕಷ್ಟು ಅನುಕೂಲಗಳು ಆಗುತ್ತೆ. ಇವೆಲ್ಲವೂ ಮುಕ್ತಿನಾಗ ಕ್ಷೇತ್ರದಲ್ಲಿ ಹತ್ತಿರದಲ್ಲಿ ಇರತಕ್ಕಂಥದ್ದು. ಈಗ ನಾವು ಈ ವಾರ ಭವಿಷ್ಯದ ಪಕ್ಷಿ ನೋಟವನ್ನು ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರದಲ್ಲಿ ಏನೋ ಪ್ರಪಂಚ ತಮ್ಮ ತಲೆ ಮೇಲೆ ಬಿದ್ದಿದೆಯೇನೋ ಅನ್ನುವಂತಹ ಒಂದು ಅವರಿಗೆ ಭಾಸವಾಗ್ತಾ ಇರುತ್ತೆ. ತುಂಬ ಒಂಥರ ನಿರುತ್ಸಾಹ, ಯಾವ ಕೆಲಸದಲ್ಲಿಯೂ ಕೂಡ ಒಂದು ರೀತಿ ಉತ್ಸಾಹ ಇಲ್ಲ, ಕೆಲಸ ಮಾಡೋದಕ್ಕೆ ಆಸಕ್ತಿ ಇಲ್ಲ. ಹಾಗಾಗಿ ಒಂದು ರೀತಿ ಬಹಳ ಬೇಸರದಲ್ಲಿ ಇರ್ತಕ್ಕಂಥದ್ದು, ಕೆಲವೊಮ್ಮೆ ಅಪಮಾನಗಳು ಅವಮಾನಗಳು ಆಗ್ತಕ್ಕಂಥದ್ದು, ಈ ರೀತಿ ಎಲ್ಲ ಸಾಧ್ಯತೆಗಳು ಇದೆ. ಅದರಲ್ಲೂ ಕೂಡ ಸಾಹಿತಿಗಳು ಯಾರಿರ್ತಾರೆ ಅವರಿಗೆ ಒಂದು ರೀತಿಯ ಅಗೌರವ ಆಗುವಂತಹ ಸಾಧ್ಯತೆ. ಆದರೆ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಏನು ಸಮಸ್ಯೆ ಇಲ್ಲ, ಅವರಿಗೆ ಎಂದಿನಂತೆ ವ್ಯಾಪಾರ ಆಗುತ್ತೆ, ಧನಲಾಭವೂ ಬರುತ್ತೆ, ಆ ವಿಚಾರದಲ್ಲಿ ಸಮಸ್ಯೆ ಇಲ್ಲ. ಇನ್ನು ಆರೋಗ್ಯದಲ್ಲಿ ಕೂಡ ಸಣ್ಣ ಪುಟ್ಟ ಸಮಸ್ಯೆಯನ್ನು ಹೊರತುಪಡಿಸಿದರೆ ವಿಶೇಷವಾದಂತಹ ಸಮಸ್ಯೆಗಳೇನೂ ಕಂಡು ಬರೋದಿಲ್ಲ. ಆದರೆ ನರಮಂಡಲಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕೂಡ ದೋಷಗಳು ಕಾಣಬಹುದು. ಅದಕ್ಕೆ ಸಂಬಂಧಪಟ್ಟಂತಹ ಏನಾದರೂ ಸಮಸ್ಯೆಗಳು ಬಂದರೆ ತಕ್ಷಣದಲ್ಲಿಯೇ ಚಿಕಿತ್ಸೆ ಮಾಡೋದರಿಂದ ಅದು ಕೂಡ ಫಲಕಾರಿಯಾಗುತ್ತೆ. ಆದರೆ ನಿಮಗೆ ಮಾನಸಿಕವಾಗಿ ಒಂದು ರೀತಿ ಕಿರಿಕಿರಿ, ಒತ್ತಡ, ಗೊಂದಲ, ಈ ರೀತಿಯ ಸಮಸ್ಯೆಯಲ್ಲಿ ನೀವು ಒದ್ದಾಡ್ತಾ ಇರ್ತೀರಿ, ಅದಕ್ಕಾಗಿ ಏನು ಮಾಡಬೇಕು, ಕೇವಲ ಶಿವ ದೇವಾಲಯಕ್ಕೆ ಹೋಗಿ ಒಂದು ಕ್ಷೀರಾಭಿಷೇಕವನ್ನು ಮಾಡಿಸಿ, ಅದರಿಂದ ಸಮಸ್ಯೆಗಳು ಪರಿಹಾರವಾಗುತ್ತೆ. ವೃಷಭ ರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ಸುಯೋಗ, ವಿದೇಶ ಪ್ರಯಾಣ ಯೋಗ ಇರ್ತಕ್ಕಂತಹ ವಾರ. ಜೊತೆಗೆ ಈ ಒಂದು ರಾಶಿಯ ವೈದ್ಯರು ಯಾರ್ಯಾರಿರ್ತಾರೆ ಅವರಿಗೆಲ್ಲ ಅತ್ಯಂತ ಶುಭಪ್ರದವಾಗಿರ್ತಕ್ಕಂತಹ ಕಾಲ. ಇನ್ನು ತಂತ್ರಜ್ಞಾನದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅವರು ಒಂದು ರೀತಿಯ ವಿಶೇಷವಾದಂತಹ ಯಾವುದಾದರೂ ಒಂದು ಹೊಸದಾದ ಒಂದು ವ್ಯವಹಾರವನ್ನು ಅದರಲ್ಲಿ ಏನೋ ಕಂಡುಹಿಡಿಯೋದು, ಏನೋ ಒಂದು ರೀತಿಯ ಕೆಲಸವನ್ನು ಮಾಡಿ ಒಂದು ರೀತಿ ಪ್ರಶಂಸೆಗೆ ಬಾಧ್ಯರಾಗುವಂತಹ ಒಂದು ಅವಕಾಶ ಇದೆ. ಹಾಗಾಗಿ ಇದೊಂದು ವಿಶೇಷವಾದ ಕೆಲಸ ಅಲ್ಲವೇ, ಎಲ್ಲರೂ ಎಲ್ಲವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ರಾಶಿಯ ತಂತ್ರಜ್ಞರು ಯಾರಿರ್ತೀರಾ ಅಥವಾ ಇಂಜಿನಿಯರಿಂಗ್ ಸ್ಕಿಲ್ಸ್ ಯಾರು ಕೆಲಸ ಮಾಡ್ತೀರಾ ಆ ಒಂದು ದಿಶೆಯಲ್ಲಿ, ಅಂಥವ್ರಿಗೆಲ್ಲರಿಗೂ ಕೂಡ ಬಹಳ ಅತ್ಯಂತ ಶುಭಕರವಾಗಿರ್ತಕ್ಕಂತಹ ಒಂದು ವಾರವಾಗಿರುತ್ತೆ. ಇನ್ನು ಅವಿವಾಹಿತರಿಗೆ ವಿವಾಹ ಭಾಗ್ಯವೂ ಆಗುವಂತಹ ಸಾಧ್ಯತೆ ಇದೆ. ಮತ್ತು ಆಭರಣ ವಸ್ತ್ರ ಖರೀದಿ ಮಾಡೋದಕ್ಕೆ ಕೂಡ ಯೋಗಗಳು ಕಂಡು ಬರ್ತಾ ಇರತಕ್ಕಂಥದ್ದಾಗಿರುತ್ತೆ.
ಮತ್ತೆ ಇದೆಲ್ಲದರ ಜೊತೆಗೆ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರು, ಕಬ್ಬಿಣದ ವ್ಯಾಪಾರ, ಭೂಮಿಯ ವ್ಯಾಪಾರ ಮಾಡೋರಿಗೆ ವಿಶೇಷವಾಗಿ ಧನಲಾಭ ಆಗುವಂತಹ ಯೋಗ ಕೂಡ ಇರತಕ್ಕಂಥದ್ದು. ಆದರೆ ಆರೋಗ್ಯದಲ್ಲಿ ಮಾತ್ರ ಅಜೀರ್ಣವೋ, ಹೊಟ್ಟೆ ನೋವೋ, ವಾಂತಿಯೋ, ಏನೋ ಒಂದು ರೀತಿಯ ಸಮಸ್ಯೆ, ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆ ಕಾಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ತಿನ್ನುವ ಆಹಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಇಟ್ಕೊಳ್ಳಿ. ಇನ್ನು ದ್ವಿದಳ ಧಾನ್ಯವನ್ನು ಯಾರೆಲ್ಲ ವ್ಯಾಪಾರ ಮಾಡ್ತೀರಾ ಅವರಿಗೆ ಈ ವಾರದಲ್ಲಿ ವಿಶೇಷವಾದ ಧನಲಾಭವನ್ನು ಕೂಡ ಕಾಣುವ ಯೋಗವಿದೆ. ಮಿಥುನ ರಾಶಿ, ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಕೆಲವೊಂದು ಸಮಸ್ಯೆಗಳು, ಕೆಲವೊಂದು ಉತ್ತಮವಾದ ಫಲ ಎರಡೂ ಇದೆ. ಬಹಳ ದೊಡ್ಡ ಸಮಸ್ಯೆ ಅಂತಂದರೆ ನೀವು ಕೆಲಸ ಮಾಡ್ತಾ ಇರ್ತಕ್ಕಂತಹ ಜಾಗದಲ್ಲಿ ಕೆಲಸ ಬಿಡುವ ಸಾಧ್ಯತೆ ಇರತಕ್ಕಂಥದ್ದು, ಸ್ಥಾನ ಪಲಟ ಆಗುವಂತಹ ಒಂದು ಸಾಧ್ಯತೆ ಇರುವಂಥದ್ದು, ಇಲ್ಲ ಉದ್ಯೋಗದಲ್ಲಿರೋರು ಉದ್ಯೋಗವನ್ನಾದರೂ ಬದಲಾಯಿಸಬಹುದು, ಅಥವಾ ಮನೆಯನ್ನೇ ಕೂಡ ನೀವು ಬದಲಾಯಿಸುವ ಯೋಚನೆಯನ್ನು ಕೂಡ ಮಾಡುವ ಒಂದು ಸಾಧ್ಯತೆ ಇದೆ. ಒಟ್ಟಾರೆ ಒಂದು ಸ್ಥಾನ ಪಲ್ಲಟದ ಒಂದು ಅವಕಾಶ ಇರ್ತಕ್ಕಂಥದ್ದು. ಜೊತೆಗೆ ನೀವು ಮನೆಯನ್ನೇನಾದರೂ ಖರೀದಿ ಮಾಡಬೇಕು ಅಂತಿದ್ದರೆ, ಯಾವುದಕ್ಕಾದರೂ ಕೂಡ ಅಡ್ವಾನ್ಸ್ ಮಾಡಿದರೆ ಅದನ್ನು ಬೇಡ ಅಂತ ಹೇಳಿ ಬೇರೆ ಪ್ರಯತ್ನವನ್ನು ಕೂಡ ಮಾಡುವ ಸಾಧ್ಯತೆ ಇದೆ. ಅಥವಾ ಸ್ವಂತ ಮನೆಯಲ್ಲಿ ಆಗಲೇ ಇರುವವರಾದರೆ ಆ ಮನೆಯನ್ನು ಮಾರಾಟವನ್ನು ಮಾಡಿ ಬೇರೆ ಮನೆಯನ್ನು ಕೊಂಡ್ಕೊಳ್ಬೇಕು ಅನ್ನುವ ನಿರ್ಧಾರಕ್ಕೆ ಕೂಡ ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಸ್ಥಾನ ಪಲ್ಲಟ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ದಿನಗೂಲಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ವೇತನದಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚಳ ಆಗುವ ಸಾಧ್ಯತೆ ಇದೆ. ಆದರೆ ಸ್ವಲ್ಪ ನಿಮ್ಮ ಮೇಲಧಿಕಾರಿಗಳಿಂದ ಸ್ವಲ್ಪ ಕಿರುಕುಳಗಳಾಗ್ತಕ್ಕಂತಹ ಅವಕಾಶಗಳು ಕೂಡ ಒದಗಿ ಬರ್ತಕ್ಕಂಥದ್ದು. ಇನ್ನು ಡೈರಿಯ ಒಂದು ಉತ್ಪನ್ನಗಳನ್ನು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ವಿಶೇಷವಾಗಿ ಧನಲಾಭ ಆಗುವಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದು. ಇನ್ನು ಕೌಟುಂಬಿಕವಾಗಿ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಮನೆಯಲ್ಲಿ ತಲೆದೋರುವಂತಹ ಸಾಧ್ಯತೆ ಇದೆ. ದೂರದ ಪ್ರಯಾಣವನ್ನು ಈ ವಾರದಲ್ಲಿ ಮಾಡೋದು ಬೇಡ. ಏನಿದ್ರೂ ಕೂಡ ಮನೆಯ ಹತ್ತಿರದಲ್ಲಿಯೇ ಮಾಡುವಂತಹ ಕೆಲಸಗಳನ್ನು ಮಾತ್ರ ಮಾಡಿಕೊಳ್ಳಿ. ಮತ್ತು ಮಾನಸಿಕವಾಗಿ ಸ್ವಲ್ಪ ಏರುಪೇರಾಗುವಂತಹ ಅಸಮತೋಲನ ಕಂಡು ಬರತಕ್ಕಂಥದ್ದು, ಅಂದರೆ ಏನೋ ಆತಂಕಕ್ಕೆ ಒಳಗಾಗುವಂಥದ್ದು, ಏನೋ ಭಯ ಭೀತಿಯಿಂದ ಒಂದು ರೀತಿ ಹೆದರುವಂತಹ ಸಂದರ್ಭ, ಇವೆಲ್ಲವೂ ಕೂಡ ಈ ವಾರದಲ್ಲಿ ನಿಮಗೆ ಹೆಚ್ಚಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ನೀವು ಸ್ವಲ್ಪ ಸೂರ್ಯನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಸೂರ್ಯದೇವರಿಗೆ ಬೆಳಗ್ಗೆ ಹೊತ್ತು ಅರ್ಘ್ಯವನ್ನು ಕೊಡುವಂಥದ್ದು ಅಥವಾ ಆದಿತ್ಯ ಹೃದಯವನ್ನು ಪಠನ ಮಾಡುವಂಥದ್ದು ಮಾಡೋದ್ರಿಂದ ಸಮಸ್ಯೆಯಿಂದ ದೂರ ಆಗಬಹುದು. ಕಟಕ ರಾಶಿ, ಕಟಕ ರಾಶಿಯವರಿಗೆ ದಂಪತಿಗಳಲ್ಲಿ ಸ್ವಲ್ಪ ವಿರಸ ಬರ್ತಕ್ಕಂಥದ್ದು, ಸ್ವಲ್ಪ ಮನಸ್ತಾಪಗಳು ಬರುವಂಥದ್ದು, ಕೆಲವೊಮ್ಮೆ ನೀವು ಮಾತಿನಲ್ಲಿ ಹಿಡಿತವಿಲ್ಲದಿದ್ದರೆ ಅದು ವಿಕೋಪಕ್ಕೆ ಹೋಗಿ ವಿಚ್ಛೇದನದವರೆಗೆ ಹೋಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಬಹಳ ಜಾಗರೂಕರಾಗಿರಬೇಕು ಮಾತನಾಡುವಾಗ, ಯಾಕೆಂದರೆ ಯಾವುದೋ ಒಂದೊಂದು ಕೆಟ್ಟ ಗಳಿಗೆ ಇರುತ್ತೆ, ಆ ಗಳಿಗೆಯನ್ನು ದಾಟಿಬಿಟ್ರೆ ಆ ಸಮಸ್ಯೆಗಳು ಪರಿಹಾರವಾಗಿ ಹೋಗುತ್ತೆ. ಹಾಗಾಗಿ ಆ ಕೆಟ್ಟ ಗಳಿಗೆ ಯಾವಾಗ ಇರುತ್ತೆ ಅಂದರೆ ಮಾತುಕತೆ ಮನಸ್ತಾಪ ಬರ್ತಾ ಇದೆ ಅನ್ನುವ ಸಮಯದಲ್ಲಿ ಜಾಗ ಖಾಲಿ ಮಾಡಿಬಿಡಿ, ಮಾತನಾಡಬೇಡಿ ಹೆಚ್ಚಿಗೆ. ಇದು ಎಲ್ಲರ ಜೀವನದಲ್ಲಿಯೂ ಈ ರೀತಿ ಘಟನೆಗಳು ಬಂದೇ ಬರುತ್ತವೆ. ಆದರೆ ಸ್ವಲ್ಪ ಜಾಗರೂಕರಾಗಿ ವ್ಯವಹರಿಸಿದ್ದೇ ಆದರೆ ಆ ಸಮಸ್ಯೆಗೆ ಸಿಕ್ಕಿ ಹಾಕಿಕೊಳ್ಳದೇ ಇರೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಿ. ಇನ್ನು ವ್ಯಾಪಾರ ವ್ಯವಹಾರಕ್ಕೆ ಏನು ಕೊರತೆ ಇಲ್ಲ, ಚೆನ್ನಾಗಿಯೇ ನಡೆಯುತ್ತೆ ಎಲ್ಲವೂ, ಭೂಮಿ ವ್ಯವಹಾರವೂ ಕೂಡ ಚೆನ್ನಾಗಿ ನಡೆಯುತ್ತೆ. ಆದರೆ ಕೊಂಡುಕೊಂಡು ಮಾರುವಂಥವ್ರು ಅಂದರೆ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ವ್ಯಾಪಾರದಲ್ಲಿ ಕುಂಠಿತವಾಗಬಹುದು, ಸ್ವಂತಕ್ಕಾಗಿ ಖರೀದಿ ಮಾಡೋರಿಗೆ ಉತ್ತಮವಾಗಿಯೇ ಇರುತ್ತೆ. ಮತ್ತು ಈ ಇದರಲ್ಲಿರ್ತಕ್ಕಂತಹ ಒಂದು ನೌಕರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ವೃತ್ತಿಯಲ್ಲಿ ಇರ್ತಕ್ಕಂಥವ್ರು ಅವರಿಗೆ ಕೂಡ ವಿಶೇಷವಾದ ಒಂದು ಅನುಕೂಲತೆಗಳು ಒದಗಿ ಬರ್ತಕ್ಕಂಥದ್ದು, ಬಡ್ತಿ ಸಿಕ್ಕುವಂಥದ್ದು, ಈ ಎಲ್ಲ ಅವಕಾಶಗಳು ಕೂಡ ಹೆಚ್ಚಾಗಿಯೇ ಇರುತ್ತೆ. ಆದರೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಹೆಚ್ಚಿನ ಸಮಸ್ಯೆ ಬರುತ್ತೆ, ಅದಕ್ಕಾಗಿ ಖರ್ಚು ಕೂಡ ಜಾಸ್ತಿ ಆಗುವಂತಹ ಸಾಧ್ಯ ಇರತಕ್ಕಂತಹ ವಾರವಾಗಿದೆ. ಹಾಗಾಗಿ ಹಣಕಾಸಿನ ಸಮಸ್ಯೆಯನ್ನು ಹೊರತುಪಡಿಸಿದರೆ ಬೇರೆ ಇನ್ನೆಲ್ಲವೂ ಕೂಡ ಸ್ವಲ್ಪ ಸಮಸ್ಯೆಯಾಗಿಯೇ ಇದೆ. ಆರ್ಥಿಕವಾಗಿ ಮಾತ್ರ ನೀವು ಚೆನ್ನಾಗಿಯೇ ಇರ್ತೀರಾ, ಯಾವುದೇ ರೀತಿಯ ಸಮಸ್ಯೆಯೂ ಕೂಡ ಕಂಡು ಬರೋದಿಲ್ಲ. ಸಿಂಹರಾಶಿಯವರಿಗೆ ವ್ಯಾಪಾರ ವ್ಯವಹಾರ ಎಲ್ಲ ಬಹಳ ಚೆನ್ನಾಗಿ ನಡೆಯುತ್ತೆ, ದುಡ್ಡು ಕಾಸು ಕೂಡ ಚೆನ್ನಾಗಿ ಕೈಯಲ್ಲಿ ಓಡಾಡುತ್ತೆ, ನಿಮ್ಮ ಅಪೇಕ್ಷೆಗೆ ತಕ್ಕನ ಹಾಗೆ ನಿಮಗೆ ವ್ಯಾಪಾರವೂ ನಡೆಯುತ್ತೆ, ಲಾಭವೂ ಸಿಕ್ಕತ್ತೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಚೆನ್ನಾಗೇ ಇರ್ತಕ್ಕಂತಹ ವಾರ ಇದು. ಆದರೆ ಬೇರೆ ತರಹ ಸ್ವಲ್ಪ ಸಮಸ್ಯೆಗಳು ಕಾಡುತ್ತೆ. ವಾಹನದಲ್ಲಿ ಸಂಚಾರ ಮಾಡುವಾಗ ಸ್ವಲ್ಪ ಜಾಗರೂಕರಾಗಿರಬೇಕಾಗತ್ತೆ, ನೀವು ಅಲ್ಲಿ ಏನಾದರೂ ತೊಡಕಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ವಾಹನ ಚಲನೆಯಲ್ಲಿ ಎಚ್ಚರಿಕೆಯನ್ನು ಅನುಸರಿಸಬೇಕಾಗತ್ತೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಕೂಡ ಶಸ್ತ್ರಚಿಕಿತ್ಸೆ ಆಗುವಂತಹ ಸಾಧ್ಯತೆ ಇರೋದ್ರಿಂದ ಆರೋಗ್ಯದ ಬಗ್ಗೆ ಕೂಡ ಸ್ವಲ್ಪ ಹೆಚ್ಚಿನ
ಕಾಳಜಿಯನ್ನು ಇಟ್ಕೋಬೇಕಾಗತ್ತೆ. ಇನ್ನು ಈ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಪ್ರಯಾಣದ ಯೋಗ ಇರತಕ್ಕಂತಹ ವಾರ ಇದು. ಹಾಗಾಗಿ ನೀವು ಹೊರಗಡೆ ಹೋಗುವಾಗ ಮಾತ್ರ ನೀವೇ ವಾಹನವನ್ನಾದ್ರೂ ಚಲಿಸಿ ಅಥವಾ ನೀವು ಬೇರೆಯವರ ವಾಹನದಲ್ಲಿ ಹೋದರೂ ಕೂಡ ಸ್ವಲ್ಪ ಜಾಗರೂಕರಾಗಿರಬೇಕಾಗತ್ತೆ. ನೋಡಿ, ಪ್ರಯಾಣ ಅನಿವಾರ್ಯ, ಆದರೆ ವಾಹನದಲ್ಲಿ ಚಾಲನೆಯಲ್ಲಿ ಎಚ್ಚರಿಕೆ ಎರಡೂ ಇದೆ ಈ ವಾರದಲ್ಲಿ. ಹಾಗಾಗಿ ಸ್ವಲ್ಪ ಮುಂಜಾಗ್ರತಾ ಕ್ರಮವಾಗಿ ಸ್ವಲ್ಪ ನಿಧಾನವಾಗಿ ಸಂಚರಿಸೋದ್ರಿಂದ ನಿಮಗೆ ಉತ್ತಮ ಫಲ ಕಾಣುವ ಯೋಗ ಇದೆ. ಇನ್ನು ಭೂಮಿಯ ವ್ಯಾಪಾರವನ್ನು ಮಾಡತಕ್ಕಂಥವ್ರಿಗೆ ಕೂಡ ಸುಯೋಗವಾಗಿದೆ. ಚೆನ್ನಾಗಿರ್ತಕ್ಕಂತಹ ಒಂದು ನಿವೇಶನವನ್ನು, ಮನೆಯನ್ನು ಕೊಂಡುಕೊಳ್ಳೋದು, ಕಟ್ಟೋದು, ಇದಕ್ಕೆ ಯೋಗ ಚೆನ್ನಾಗಿದೆ, ಪ್ರಯತ್ನವನ್ನು ಪಡಬಹುದಾಗಿದೆ. ಹಾಗಾಗಿ ಕೆಲವೊಂದೆಲ್ಲವೂ ಕೂಡ ಸಮಸ್ಯೆಗಳು ನಿಮಗೆ ಹೆಚ್ಚು ಈ ವಾರದಲ್ಲಿ ಕಂಡು ಬರಲ್ಲ. ಆದರೆ ಆರೋಗ್ಯದ ವಿಚಾರದಲ್ಲಿ ಮಾತ್ರ ತುಂಬ ಎಚ್ಚರಿಕೆಯನ್ನು ಅನುಸರಿಸಬೇಕಾಗತ್ತೆ. ಕನ್ಯಾರಾಶಿಯವರಿಗೆ ಮಕ್ಕಳ ಕಡೆಯಿಂದ ಸ್ವಲ್ಪ ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ. ಹಾಗಾಗಿ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಿ. ಈಗಿನ ಕಾಲದಲ್ಲಿ ಮಕ್ಕಳನ್ನು ಮಾತನಾಡಿಸ್ಬೇಕಾದ್ರೆ ಸ್ವಲ್ಪ ಸ್ನೇಹಿತರಂತೆಯೇ ಮಾತನಾಡಿಸ್ಬೇಕಾಗತ್ತೆ, ಇಲ್ಲ ಅಂದರೆ ಅದೇ ರಿವರ್ಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಆದರೆ ಗುರುವಿನ ಕೃಪಾ ಕಟಾಕ್ಷ ನಿಮಗೆ ತುಂಬ ಚೆನ್ನಾಗಿದೆ. ವ್ಯವಹಾರವೆಲ್ಲವೂ ಚೆನ್ನಾಗಿ ನಡೆಯುತ್ತೆ. ಯಾವುದೇ ರೀತಿಯ ಕೆಲಸಕ್ಕೆ ನೀವು ಕೈ ಹಾಕಬಹುದಾಗಿದೆ. ಸಹೋದರರ ಕಡೆಯಿಂದ ಸಹಾಯ ಹಸ್ತವೂ ಕೂಡ ಸಿಕ್ಕುವಂತೆ ಇದೆ. ಅದರಿಂದಾಗಿ ಹೊಸ ಯೋಜನೆಯನ್ನು ರೂಪಿಸುವ ಸಾಧ್ಯತೆ ಕೂಡ ಇದೆ. ವ್ಯಾಪಾರ ವ್ಯವಹಾರವೂ ಕೂಡ ಚೆನ್ನಾಗಿಯೇ ಆಗತ್ತೆ. ಆದರೆ ಸ್ನಾಯುಗಳಲ್ಲಿ ಸ್ವಲ್ಪ ಸೆಳೆತ ಬರ್ತಕ್ಕಂಥದ್ದು ಮತ್ತು ಮೂಳೆಗಳಲ್ಲಿ ನೋವು ಬರುವಂಥದ್ದು, ಕೀಲುಗಳಲ್ಲಿ ನೋವು ಬರ್ತಕ್ಕಂಥದ್ದು, ಈ ರೀತಿ ನೋವಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಮಾತ್ರ ನಿಮ್ಮನ್ನು ಈ ವಾರದಲ್ಲಿ ಕಾಣ್ತಕ್ಕಂಥದ್ದಾಗಿದೆ. ಹಾಗಾಗಿ ಶನಿದೇವರಿಗೆ ನೀವು ಎಳ್ಳೆಣ್ಣೆಯನ್ನು ಸಮರ್ಪಣೆ ಮಾಡುವಂಥದ್ದು, ಎಳ್ಳು ದೀಪವನ್ನು ಹಚ್ಚುವಂಥದ್ದು ಮಾಡೋದ್ರಿಂದ ಈ ನೋವುಗಳಿಂದ ಹೊರಕ್ಕೆ ಬರೋದಕ್ಕೆ ಸಾಧ್ಯವಾಗುತ್ತೆ. ತುಲಾರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಉತ್ತಮವಾದಂತಹ ಅವಕಾಶಗಳು ಒದಗಿ ಬರುತ್ತೆ. ನಿಮಗೆ ಕಟ್ಟಡವನ್ನು ಕಟ್ಟುವಂತಹ, ನಿರ್ಮಾಣ ಮಾಡುವಂತಹ ಯೋಗ ಈ ವಾರದಲ್ಲಿ ಒದಗಿ ಬರುತ್ತೆ. ಅಥವಾ ಹಳೆಯ ಕಟ್ಟಡ ಇದ್ದದ್ದೇ ಆದರೆ ಅದರ ದುರಸ್ತಿಯನ್ನು ಮಾಡಿ ನವೀಕರಣಗೊಳಿಸುವಂತಹ ಯೋಗ ಕೂಡ ಕಂಡು ಬರ್ತಕ್ಕಂಥದ್ದು. ಹೊಸ ಹೊಸ ಜನರ ಭೇಟಿಯಾಗುವ ಸಾಧ್ಯತೆ ಮತ್ತು ಸ್ವಲ್ಪ ಉನ್ನತ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡುವಂತಹ ಸಾಧ್ಯತೆ, ಅವರಿಂದ ನಿಮಗೆ ಅನೇಕ ರೀತಿಯ ಅನುಕೂಲಗಳು ಕೂಡ ಒದಗಿ ಬರುವಂತಹ ಸಾಧ್ಯತೆ, ಇವೆಲ್ಲವೂ ಕೂಡ ನಿಮಗೆ ಈ ವಾರದಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಕೂಡ ವಿಶೇಷವಾಗಿ ಧನಲಾಭ ಆಗುವ ಸಾಧ್ಯತೆ ಇದೆ. ಅದರಿಂದಾಗಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಚುರುಕುಗೊಂಡು ಬಹಳ ಶೀಘ್ರವಾಗಿ ಪೂರ್ಣವಾಗುವಂತಹ ಸಾಧ್ಯತೆ ಕೂಡ ಇರತಕ್ಕಂತಹ ವಾರವಾಗಿದೆ. ಹಾಗಾಗಿ ವ್ಯಾಪಾರ ವ್ಯವಹಾರ, ಆರ್ಥಿಕ ಸ್ಥಿತಿ ಎಲ್ಲವೂ ಚೆನ್ನಾಗಿಯೇ ಇರುತ್ತೆ. ಒಂದೇ ಒಂದು ಸಮಸ್ಯೆ ಅಂದರೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದಾಗಿದೆ. ಮತ್ತು ಕೆಲವೊಮ್ಮೆ ನಿಮಗೆ ಯಾರ ಮುಖಾಂತರ ನಿಮಗೆ ಒಳ್ಳೆಯ ಕೆಲಸ ಆಗತ್ತೆ ಅಂತ ಅಂದ್ಕೊಂಡಿರ್ತೀರಾ, ಅವರಿಂದ ಕೆಲಸ ಆಗದೇ ಇರುವಂತಹ ಸಾಧ್ಯತೆ ಕೂಡ ಕಂಡು ಬರ್ತಕ್ಕಂಥದ್ದಾಗಿದೆ. ಹಾಗಾಗಿ ಈ ವಾರದಲ್ಲಿ ಆ ದಿಶೆಯಲ್ಲಿ ಮಾತ್ರ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಅನುಸರಿಸಿದ್ದೆ, ಆದರೆ ಬೇರೆ ಎಲ್ಲವೂ ಕೂಡ ಶುಭಕರವಾಗಿಯೇ ಇದೆ. ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿಗೆ ಸುಯೋಗ. ನೀವು ಯಾವ ಯೂನಿವರ್ಸಿಟಿಯಲ್ಲಿ ಓದಬೇಕು ಅಂತ ಆಸೆ ಪಡ್ತಿರ್ತೀರೋ ಆ ಯೂನಿವರ್ಸಿಟಿಯಲ್ಲೇ ನಿಮಗೆ ಅವಕಾಶಗಳು ಸಿಕ್ಕುವಂತಹ ಸಾಧ್ಯತೆ ಇದೆ. ಮತ್ತು ವಿದ್ಯಾಭ್ಯಾಸಕ್ಕಾಗಿ ಹೊರದೇಶಕ್ಕೆ ಹೋಗುವ ಯೋಗವೂ ಕೂಡ ನಿಮ್ಮ ಪಾಲಿಗೆ ಬರ್ತಕ್ಕಂಥದ್ದಾಗಿದೆ. ಇನ್ನು ಈ ವೃಶ್ಚಿಕ ರಾಶಿಯವರಲ್ಲಿ ಕೆಲವೊಮ್ಮೆ ನೀವು ಯಾವುದೋ ಒಂದು ವಿದ್ಯಾಭ್ಯಾಸ, ಉನ್ನತ ಶಿಕ್ಷಣದ ಮಟ್ಟದಲ್ಲಿ ಹೊಸ ಹೊಸ ಆವಿಷ್ಕಾರಗಳನ್ನು ಕಂಡು ಹಿಡಿಯುವ ಸಾಧ್ಯತೆ ಇದೆ. ಅದರಿಂದಾಗಿ ನಿಮಗೆ ಉತ್ತಮವಾದಂತಹ ಪುರಸ್ಕಾರಗಳು ಕೂಡ ಸಿಕ್ಕುವಂತಹ ಸಾಧ್ಯತೆ ಕೂಡ ಇರ್ತಕ್ಕಂತಹ ವಾರ. ಇದಕ್ಕಿಂತ ಇನ್ನೇನು ಬೇಕು? ವ್ಯಾಪಾರ ವ್ಯವಹಾರವು ಬಹಳ ಚೆನ್ನಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ಟಿಂಬರ್ ಮರ್ಚೆಂಟ್ಸ್ ಯಾರಿರ್ತೀರಾ, ಮತ್ತು ಮರದ ಕೆಲಸವನ್ನು ಮಾಡ್ತಕ್ಕಂಥವ್ರು, ಕಾರ್ಪೆಂಟರ್ಸು, ಮತ್ತು ದಿಮ್ಮಿಗಳನ್ನು ಕತ್ತರಿಸುವಂತಹ ಕೆಲಸ ಮಾಡ್ತಕ್ಕಂಥವ್ರು, ಇವರೆಲ್ಲರಿಗೂ ಕೂಡ ವಿಶೇಷವಾಗಿ ಧನಲಾಭ ಆಗುವಂತಹ ಯೋಗ ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು. ಆದರೆ ಕೋರ್ಟು ಕಚೇರಿಗಳ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂತಹ ಸಾಧ್ಯತೆ ಇರ್ತಕ್ಕಂಥದ್ದು. ಮತ್ತು ತುಂಬ ನಂಬಿಕಸ್ಥರು ಅಂತ ನೀವು ಯಾರನ್ನ ನಂಬಿರ್ತೀರಾ, ಅವರಿಂದ ನಿಮಗೆ ಮೋಸ ಆಗುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಸ್ವಲ್ಪ ಯಾರನ್ನು ಹೆಚ್ಚಾಗಿ ನಂಬೋದು ಬೇಡ. ತುಂಬ ನಂಬಿಕಸ್ಥರು ಅಂತ ಹೇಳಿ ಅವರಿಗೆ ಹಣವನ್ನು ಕೊಡ್ತಕ್ಕಂಥದ್ದು, ಈ ಥರದ್ದೆಲ್ಲ ಕೆಲಸವನ್ನು ಮಾಡೋದ್ರಿಂದ ನಿಮಗೆ ನಷ್ಟ ಆಗುವ ಸೂಚನೆ ಇರತಕ್ಕಂತಹ ವಾರ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ಅನುಸರಿಸ್ಕೊಳ್ಳಿ. ಧನಸ್ಸು ರಾಶಿ
ಧನುಸು ರಾಶಿಯವರಿಗೆ ಈ ವಾರದಲ್ಲಿ ಬಹಳ ದಿವಸದಿಂದ ಯಾವ್ಯಾವ ಕೆಲಸ ಪೆಂಡಿಂಗ್ ಇತ್ತೋ ಎಲ್ಲವೂ ಆಗುವ ಸಾಧ್ಯತೆ ಇದೆ. ಕೆಲವು ವಾರಗಳಿಂದ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿದ್ದೆ, ಈ ವಾರದಲ್ಲಿ ಎಲ್ಲವೂ ಕೂಡ ಸುಲಲಿತವಾಗಿ ಆಗುತ್ತೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ಯಾವುದು ಉಳಿದೋಗಿದೆ ಎಲ್ಲವನ್ನೂ ಶೀಘ್ರವಾಗಿ ಮಾಡಿ ಪೂರೈಸಿಕೊಳ್ಳಿ. ಇನ್ನು ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗಂತೂ ವಿಶೇಷವಾಗಿ ಧನಲಾಭ. ಕಬ್ಬಿಣ ಸಿಮೆಂಟ್ ವ್ಯಾಪಾರ ಮಾಡುವವರಿಗೆ ಒಂದು ರೀತಿಯ ಸುಗ್ಗಿಯ ಕಾಲ ಅಂತಲೇ ಹೇಳಬಹುದಾಗಿದೆ. ಇನ್ನು ಇದಲ್ಲದಿರ ಈ ಸುಗಂಧ ದ್ರವ್ಯಗಳು, ಸೆಂಟು, ಕಾಸ್ಮೆಟಿಕ್ಸು, ಅಲಂಕಾರಿಕ ವಸ್ತುಗಳು, ಈ ರೀತಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಕೂಡ ವಿಶೇಷವಾಗಿ ಧನಲಾಭ ಆಗುವ ಸಾಧ್ಯತೆ ಇದೆ. ಮತ್ತು ನೀವು ಭೂಮಿಯನ್ನು ಖರೀದಿ ಮಾಡೋದಕ್ಕೋ ಅಥವಾ ನಿವೇಶನ ಕೊಂಡುಕೊಳ್ಳೋಕ್ಕೋ ಪ್ರಯತ್ನ ಮಾಡುವರಾದರೆ ಈಗ ಪ್ರಯತ್ನ ಮಾಡಿ, ಸುಲಭವಾಗಿ ನಿಮಗೆ ನಿಮ್ಮ ಪಾಲಿಗೆ ಸಿಕ್ಕುವಂತೆ ಇದೆ. ಇನ್ನು ಕೋರ್ಟು ಕಚೇರಿಗಳಲ್ಲಿ, ನ್ಯಾಯಾಲಯದಲ್ಲಿ ಕೇಸುಗಳು ನಡೀತಾ ಇದ್ದರೆ ನಿಮ್ಮ ಪಾಲಿಗೆ ಜಯ ಕೂಡ ಸಿಕ್ಕುವಂತೆ ಇದೆ. ಇನ್ನೇನು ಬೇಕು, ಎಲ್ಲವೂ ಕೂಡ ಈ ವಾರದಲ್ಲಿ ಸುಗಮವಾಗಿಯೇ ಇರತಕ್ಕಂತಹ ವಾರವಾಗಿದೆ. ಆದರೆ ಒಂದೇ ಒಂದು ಎಚ್ಚರಿಕೆ, ಯಾವುದಾದ್ರೂ ಚೂಪಾಗಿರ್ತಕ್ಕಂತಹ ವಸ್ತುಗಳಿಂದನೋ ಯಾವುದರಿಂದನೋ ಕಣ್ಣಿಗೆ ಏಟಾಗುವ ಸಾಧ್ಯತೆ ಇದೆ. ಹಾಗಾಗಿ ಸ್ವಲ್ಪ ಕಣ್ಣಿನ ಭಾಗದಲ್ಲಿ ಕೆಲಸವನ್ನು ಮಾಡುವಾಗ, ಭರಿತವಾದ ಆಯುಧಗಳನ್ನು ಉಪಯೋಗಿಸುವಾಗ, ಚಾಕು ಕತ್ತರಿ ಉಪಯೋಗಿಸುವಾಗ ಕಣ್ಣಿನ ಹತ್ತಿರ ಬರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿ, ಅಷ್ಟೇ ಸಾಕಾಗತ್ತೆ. ಇವಾದರೆ ಬೇರೆ ಎಲ್ಲವೂ ಕೂಡ ಈ ವಾರದಲ್ಲಿ ಚೆನ್ನಾಗಿಯೇ ಇದೆ. ಮಕರ ರಾಶಿ, ಮಕರ ರಾಶಿಯವರಿಗೆ ಆದಾಯದಲ್ಲಿ ಹೆಚ್ಚಳ, ಮತ್ತು ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ವೇತನದಲ್ಲಿ ಕೂಡ ಹೆಚ್ಚಳ ಆಗುವ ಸಾಧ್ಯತೆ ಇದೆ. ಮತ್ತು ನೌಕರಿಯಲ್ಲಿ ಸ್ವಲ್ಪ ನಿಮಗೆ ಸಣ್ಣ ಪುಟ್ಟ ಕಿರಿಕಿರಿಗಳಾಗುವಂತಹ ಸಾಧ್ಯತೆ ಇದೆ. ಕಾರ್ಮಿಕರಿಗೆ ಕೂಡ ಅವರ ಮೇಲಧಿಕಾರಿಗಳಿಂದ ಸಣ್ಣ ಪುಟ್ಟ ಕಿರಿಕಿರಿಗಳಾಗುವಂತಹ ಸಾಧ್ಯತೆ ಇದೆ. ಆದರೆ ಇದರಲ್ಲಿ ಮಾತ್ರ, ವೇತನದಲ್ಲಿ ಮಾತ್ರ ನಿಮಗೆ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಳ ಆಗುವಂತಹ ಸಾಧ್ಯತೆ ಕೂಡ ಇರ್ತಕ್ಕಂತಹ ವಾರ. ಸಹೋದರಿಯರ ಕಡೆಯಿಂದ ಸಣ್ಣ ಪುಟ್ಟ ಕಿರಿಕಿರಿಗಳು, ಮಾತುಕತೆಗಳು ಬರ್ತಕ್ಕಂಥದ್ದು, ಮನಸ್ತಾಪ ಉಂಟಾಗುವಂಥದ್ದು, ಇದು ಕೂಡ ಈ ವಾರದಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ವ್ಯವಹಾರವನ್ನು ಗಮನಿಸುವಾಗ, ಭೂಮಿಯ ವ್ಯವಹಾರವನ್ನು ಗಮನಿಸುವಾಗ ವಿಶೇಷವಾಗಿ ಧನಲಾಭ ಆಗುವಂತಹ ಸಾಧ್ಯತೆ ಕೂಡ ನಿಮ್ಮ ಪಾಲಿಗೆ ಇರ್ತಕ್ಕಂಥದ್ದು. ಮತ್ತು ಮನೋರಂಜನೆ ಬಹಳ ಚೆನ್ನಾಗಿದೆ ಈ ವಾರದಲ್ಲಿ. ಜೊತೆಗೆ ತೀರ್ಥಕ್ಷೇತ್ರಗಳ ಭೇಟಿ ಮಾಡುವಂತಹ ಯೋಗ, ಪ್ರಯಾಣವನ್ನು ಕೂಡ ಮಾಡುವಂತಹ ಯೋಗ, ದೇವಾಲಯಗಳ ದರ್ಶನ ಮಾಡ್ತಕ್ಕಂಥದ್ದು, ಈ ರೀತಿ ಎಲ್ಲವೂ ಕೂಡ ಯೋಗ ಇರ್ತಕ್ಕಂಥದ್ದು. ದೇವಾಲಯಗಳ ದರ್ಶನ, ತೀರ್ಥಕ್ಷೇತ್ರಕ್ಕೆ ಭೇಟಿ ಕೊಡೋದು ಅಂದರೆ ಒಂದು ರೀತಿ ಮನಸ್ಸಿಗೆ ಆಹ್ಲಾದಕರವಾಗಿರ್ತಕ್ಕಂತಹ ವಿಚಾರ ಅಂತಲೇ ಹೇಳಬಹುದಾಗಿದೆ. ಹಾಗಾಗಿ ಈ ವಾರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಿಮಗೆ ಉತ್ತಮ ಫಲಗಳನ್ನು ಕಾಣುವ ಯೋಗ ನಿಮ್ಮ ಭಾಗಕ್ಕೆ. ಕುಂಭರಾಶಿ, ಕುಂಭರಾಶಿಯವರಿಗೆ ವಾರದ ಪ್ರಾರಂಭದಲ್ಲಿ ಏನೋ ಮಾನಸಿಕವಾಗಿ ಕಿರಿಕಿರಿಗಳು ಬರ್ತಕ್ಕಂಥದ್ದು, ಅದರಿಂದಾಗಿ ಅನಾರೋಗ್ಯ ಬಾಧಿಸುವಂಥದ್ದು, ಮನಸ್ಸಿಗೆ ಸಮಾಧಾನ ಇಲ್ಲದೆ ಇರ್ತಕ್ಕಂಥದ್ದು, ಈ ರೀತಿ ಎಲ್ಲ ಸಮಸ್ಯೆಗಳು, ಯಾವುದೋ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಕೂಡ ಸ್ವಲ್ಪ ಸಮಸ್ಯೆಗಳು ಕೂಡ ಬರ್ತಕ್ಕಂಥದ್ದು, ಎಲ್ಲಿಯಾದರೂ ಸೊಂಟದಲ್ಲಿ ಬೆನ್ನಿನಲ್ಲಿ ನೋವು ಕಾಣಿಸ್ಕೊಳ್ತಕ್ಕಂಥದ್ದು, ಇವೆಲ್ಲವೂ ಸಾಧ್ಯತೆ ಇದೆ. ಆದರೆ ನೀವು ಮಾಡ್ತಾ ಇರುವಂತಹ ಕ್ಷೇತ್ರದಲ್ಲಿ, ಅಂದರೆ ಅದು ವೃತ್ತಿಯಲ್ಲಿ ಆಗ್ಬೋದು, ವ್ಯಾಪಾರದಲ್ಲಿ ಆಗ್ಬೋದು, ಅನೇಕ ರೀತಿಯ ಹೊಸ ಹೊಸ ಸೇರ್ಪಡೆಗಳಾಗತ್ತೆ. ಅದರಿಂದ ಹೆಚ್ಚಿನ ಒಂದು ಧನಾಗಮನವೂ ಆಗತ್ತೆ. ಉತ್ತಮವಾದಂತಹ ವಾರ ಒಂದು ಹಣದ ಗಳಿಕೆಯಲ್ಲಿ. ಇನ್ನು ವ್ಯವಹಾರಗಳನ್ನು ನಡೆಸ್ತಕ್ಕಂಥವ್ರು, ಹೂಡಿಕೆಗಳನ್ನು ಮಾಡ್ತಕ್ಕಂಥವ್ರಿಗೆ ಕೂಡ ಕಾಲ ಸುಯೋಗವಾಗಿದೆ. ಮನೆ ಕಟ್ಟಡಗಳನ್ನು ಖರೀದಿ ಮಾಡಬೇಕು ಅನ್ನೋಂಥವ್ರಿಗೆ ಕೂಡ ಒಂದು ಒಳ್ಳೆಯ ಕಾಲ ಬಂದಿದೆ. ಮದುವೆಗಾಗಿ ಯಾರೆಲ್ಲ ಅವಿವಾಹಿತರಿರ್ತೀರಾ ಅವರಿಗೆ ಪ್ರಯತ್ನ ಪಟ್ಟರೆ ಈಗ ವಿಶೇಷವಾಗಿ ಬಹಳ ಶೀಘ್ರವಾಗಿ ವಿವಾಹ ನಿಶ್ಚಯ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಇವೆಲ್ಲವೂ ಒಳ್ಳೆಯ ಫಲಗಳನ್ನು ಕೂಡ ಕಾಣುವಂತಹ ಸುಯೋಗ ನಿಮ್ಮ ಪಾಲಿಗೆ ಇದೆ. ವೃತ್ತಿಯಲ್ಲಿ ಇರತಕ್ಕಂಥವ್ರಿಗೆ ಸಣ್ಣ ಪುಟ್ಟ ಮಾನಸಿಕ ಕಿರಿಕಿರಿಗಳು ಇರುತ್ತೆ, ಆದರೆ ನಿಮಗೆ ವೇತನದಲ್ಲೆಲ್ಲವೂ ಕೂಡ ನಿಮಗೆ ಅನುಕೂಲಕರವಾಗಿಯೇ ಇರುತ್ತೆ. ಸರ್ಕಾರಿ ವಾಹನಗಳನ್ನು ನಡೆಸ್ತಕ್ಕಂತಹ ವಾಹನ ಚಾಲಕರಿಗೆ ವಿಶೇಷವಾದ ಭತ್ಯೆ ಸಿಕ್ಕುವಂತಹ ಯೋಗ ಕೂಡ ಈ ವಾರದಲ್ಲಿ ಸಿಕ್ಕುವಂತಹ ಸಾಧ್ಯತೆ ಇದೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ತುಂಬ ಅನುಕೂಲ ಆಗುವಂತಹ ಅವಕಾಶ ಇದೆ. ಆರೋಗ್ಯದಲ್ಲಿ ಮಾತ್ರ ಸಣ್ಣ ಪುಟ್ಟ ಕಿರಿಕಿರಿ, ಮನಸ್ಸಿಗೆ ಮಾತ್ರ ಸ್ವಲ್ಪ ಒಂದು ರೀತಿಯ ಏನೋ ಒಂದು ಒತ್ತಡ ಕಾಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಎಳ್ಳೆಣ್ಣೆಯನ್ನು ದಾನವಾಗಿ ಕೊಡ್ತಾ ಬನ್ನಿ, ಆ ಸಮಸ್ಯೆಯನ್ನು ಕೂಡ ನೀವು ಸರಿಪಡಿಸ್ಕೋಬಹುದು. ಮೀನರಾಶಿ, ಮೀನರಾಶಿಯವರಿಗೆ ವಿದೇಶದಿಂದ ಯಾರು ನೆಂಟರು ಇಷ್ಟರು ಮನೆಗೆ ಬರ್ತಕ್ಕಂಥದ್ದು, ಅವರ ಮುಖಾಂತರ ನಿಮಗೆ ಒಳ್ಳೊಳ್ಳೆಯ ಉಡುಗೊರೆಗಳು ಸಿಗ್ತಕ್ಕಂಥದ್ದು, ಈ ರೀತಿಯೆಲ್ಲ ಸಾಧ್ಯತೆ ಇದೆ. ಅದರ ಜೊತೆಗೆ ಹೊಸ ವ್ಯಕ್ತಿಯ ಪರಿಚಯವಾಗುತ್ತೆ ಈ ವಾರದಲ್ಲಿ.
ಅವರಿಂದ ನಿಮಗೆ ಹೊಸ ಹೊಸ ಯೋಜನೆಗೆ ಹೊಸ ಸಲಹೆಗಳು ಸಿಕ್ಕತ್ತೆ. ಅದು ತುಂಬ ಉಪಯುಕ್ತವಾಗಿರ್ತಕ್ಕಂತಹ ಸಲಹೆಗಳು ಸಿಕ್ಕಿ ಅದರಿಂದ ನಿಮ್ಮ ಮುಂದಿನ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈ ವಾರದಲ್ಲಿ ಸ್ವಲ್ಪ ತಿರುವನ್ನು ಕಾಣುವಂತಹ ಅವಕಾಶ ಈ ಮೀನರಾಶಿಯವರಿಗೆ ಬರ್ತಾ ಇರತಕ್ಕಂಥದ್ದಾಗಿದೆ. ಇನ್ನು ಈ ಮೀನರಾಶಿಯಲ್ಲಿ ಇರುವಂತಹ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅದರಲ್ಲೂ ಕೂಡ ಕಾರ್ಮಿಕರಿಗೆ ಕಿರುಕುಳಗಳು ಜಾಸ್ತಿ ಕಂಡು ಬರ್ತಕ್ಕಂಥದ್ದು ಮತ್ತು ಸ್ವಲ್ಪ ಕಠಿಣ ಪರಿಸ್ಥಿತಿಯನ್ನು ಎದುರಿಸುವಂತಹ ಸಾಧ್ಯತೆ, ಕಾನೂನಿನಲ್ಲಿ ತೊಡಕಾಗುವಂತಹ ಸಾಧ್ಯತೆ, ಈ ರೀತಿಯಲ್ಲೂ ಕೂಡ ಈ ವಾರದಲ್ಲಿ ನಿಮಗೆ ಕಂಡು ಬರ್ತಕ್ಕಂಥದ್ದಾಗಿದೆ. ಆದರೆ ಮೀನರಾಶಿಯವರಿಗೆ ಹಲವಾರು ವಾರಗಳಿಂದ ಮೂರ್ನಾಲ್ಕು ವಾರಗಳಿಂದ ಕೆಲವು ಸಮಸ್ಯೆಗಳಿತ್ತು, ಅದೆಲ್ಲವನ್ನೂ ಸರಿತೂಗಿಸಿಕೊಂಡು ಈ ವಾರದಲ್ಲಿ ಮುಂದಿನ ಹೆಜ್ಜೆಯನ್ನು ನಿಮಗೆ ಸುಲಭವಾಗಿ ಇಡೋದಕ್ಕೆ ಸಾಧ್ಯವಾಗುವಂತೆ ಇದೆ. ಹಾಗಾಗಿ ಉತ್ತಮ ವಾರ ಅಂತಲೇ ಹೇಳಬಹುದಾಗಿದೆ. ಒಟ್ಟಾರೆ ಹೇಳುವಾಗ ಈ 12 ರಾಶಿಗಳಲ್ಲಿ ಕೂಡ ಆರ್ಥಿಕವಾಗಿ ಎಲ್ಲರೂ ಕೂಡ ಸಬಲರಾಗಿಯೇ ಕಾಣಿಸುವಂತಹದ್ದಾಗಿದೆ. ಆದರೆ ಆರೋಗ್ಯದ ವಿಚಾರದಲ್ಲಿ ಎಲ್ಲ ರಾಶಿಯವರಲ್ಲಿಯೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು, ದೌರ್ಬಲ್ಯಗಳು ಏನಾದರೂ ಕೂಡ ಕನಿಷ್ಠ ಮಾನಸಿಕ ಒತ್ತಡವಾದರೂ ಕೂಡ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇರ್ತಕ್ಕಂಥದ್ದಾಗಿದೆ. ಹಾಗಾಗಿ ಆರೋಗ್ಯದ ವಿಚಾರಕ್ಕೆ ಅಂತ ಬಂದಾಗ ಧನ್ವಂತರಿಯನ್ನು ಅಥವಾ ಮಹಾವಿಷ್ಣುವನ್ನು ಆರಾಧನೆಯನ್ನು ಮಾಡತಕ್ಕಂಥದ್ದು, ಹೆಸರು ಕಾಳನ್ನು ದಾನವಾಗಿ ಕೊಡ್ತಕ್ಕಂಥದ್ದು, ಈ ರೀತಿಯೆಲ್ಲ ಮಾಡೋದ್ರಿಂದ ಆರೋಗ್ಯವನ್ನು ಕೂಡ ವೃದ್ಧಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಮತ್ತೆ ಮುಂದಿನ ವಾರದಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೆ ನಮಸ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ.